नमस्कार सुधास किचन गे स्वागत ಈಗ ನಾವು ದಪ್ಪ ಮೆಣಸಿನಕಾಯಿ ಪಲ್ಯ ಮಾಡುವುದು ಹೇಗೆ ಅಂತ ನೋಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಇದೆ ನೀವು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಬಿಳಿ ಹೋಳಿಗೆಗೆ ಒಳ್ಳೆ ಕಾಂಬಿನೇಷನ್ ಅದು 10 ನಿಮಿಷದಲ್ಲೇ ತಯಾರಾಗುತ್ತೆ ಈ ಪಲ್ಯ ಅರ ಹುಳಿ ಸಿಹಿ ಎಲ್ಲ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ಬೇಕಾಗುವ ಸಾಮಗ್ರಿಗಳು ದಪ್ಪ ಮೆಣಸಿನಕಾಯಿ 250 ಗ್ರಾಂ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಎರಡು ಈರುಳ್ಳಿ ಹೆಚ್ಚಿಕೊಂಡಿರೋದು ಗುರೆಳ್ಳು ಪುಡಿ ನೋಡಿ ಇದು ಗುರೆಳ್ಳು ಇದು 3 ಟೇಬಲ್ ಸ್ಪೂನ್ ಹುರ್ಗಡಲೆ 1 ಟೇಬಲ್ ಸ್ಪೂನ್ ಗುರೆಳ್ಳು ಹುರ್ಕೊಂಡು ಎರಡು ಸೇರಿ ಪುಡಿ ಮಾಡಿ ಇಟ್ಕೊಂಡಿರೋದು ಬೆಲ್ಲ ಸ್ವಲ್ಪ ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು ರಸ ತೆಗೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವು ಅರ್ಧ ಇಂಚಿನಷ್ಟು ಅರ್ಧ ಟೀಸ್ಪೂನ್ ಜೀರಿಗೆ ಒಂದು 3 ಹಸಿಮೆಣಸು ಒಂದು 2 ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿ ಕೊತ್ತಂಬರಿ ಸೊಪ್ಪು ದಪ್ಪ ಮೆಣಸಿನಕಾಯಿ ಹೆಚ್ಚಿಕೊಳ್ಳೋಣ ಒಂದರಲ್ಲಿ ನಾಲ್ಕು ಒಂದು ಮಾಡ್ಕೊಳ್ಳೋಣ ಎಲ್ಲ ಹೆಚ್ಚಿಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಬೀಜ ತಕ್ಕೊಂಡಿದ್ದೀನಿ ನಾನು ಮಿಕ್ಸ್ ಜಾರ್ಗೆ ಹಸಿಮೆಣಸಿನಕಾಯಿ ಹಾಕ್ಕೊಳ್ಳೋಣ ಇದು ಅಷ್ಟು ಖಾರ ಇಲ್ಲ ಸಪ್ಪೆ ಮೆಣಸಿನಕಾಯಿ ನೀವು ಹಸಿ ಮೆಣಸಿಗೆ ಹಾಕ್ಕೊಳ್ಳುವಾಗ ನೋಡಿ ಹಾಕ್ಕೊಳ್ಳಿ ಶುಂಠಿ ಜೀರಿಗೆ ಕರಿಬೇವು ನೀರು ಹಾಕಿದೆ ಹಾಗೆ ಪೇಸ್ಟ್ ಮಾಡ್ಕೊಳ್ಳೋಣ ರುಬ್ಕೊಂಡಿರೋ ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾಯಿಲಿ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಅದಕ್ಕೆ ಈಗ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೋಣ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಂ ಸಾಕಷ್ಟು ಉಪ್ಪು ಹಾಕೋಣ ಗ್ಯಾಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಇರಲಿ ಈಗ ಹುಣಸೆ ರಸ ಹಾಕೋಣ ಬೆಲ್ಲ ಇದಕ್ಕೆ ನೀರು ಹಾಕೋಣ ಒಂದು ಕಪ್ನಷ್ಟು ನೀರು ಹಾಕೊಂತ ಇದ್ದೀನಿ ಈಗ ತಟ್ಟೆ ಮುಚ್ಚಿ ಮೆತ್ತಕಾಗೋವರೆಗೂ ಬೇಯಿಸ್ಕೊಡೋಣ ಬೆಂದಿದೆ ಅರಿಶಿನ ಪುಡಿ ಹಾಕೊಳ್ಳೋಣ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಗುರೆಳ್ಳು ಪುಡಿ ಕಡಲೆ ಪುಡಿ ಮಿಕ್ಸು ಕಡಿಮೆ ಸಾಮಗ್ರಿಯಲ್ಲಿ ಪಲ್ಯ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಲೋ ಫ್ಲೇಮಲ್ಲಿ 1 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ಬಿಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಇದು ನೀವು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಬಿಳಿ ಹೋಳಿಗೆಗೆ ಒಳ್ಳೆ ಕಾಂಬಿನೇಷನ್ ಇದು 10 ನಿಮಿಷದಲ್ಲೇ ತಯಾರಾಗುತ್ತೆ ಈ ಪಲ್ಯ
ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ.